ರೈತರಿಗೆ ಹೇಗಾದರೂ ಈ ದೇಶದ ಬೆನ್ನೆಲುಬು ರೈತರಿಗೆ ನಾನೇನಾದರೂ ಮಾಡಬೇಕು ಅಂತ ಅನಿಸಿದ್ರೆ ಸಿಟಿಯಲ್ಲಿರೋರು ಒಂದು ಎಳ್ನೀರನ್ನು ಕುಡೀರಿ. ಒಂದು ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಎಳ್ನೀರಿಗೂ ಒಳ್ಳೆಯದು, ಎಳ್ನೀರು ಮಾರೋರಿಗೂ ಒಳ್ಳೆಯದು, ರೈತನಿಗೂ ಒಳ್ಳೆಯದು. ಇದು ಮೊದಲ ವಿಚಾರ. ವ್ಯವಹಾರ ಎಷ್ಟು ಜಾಸ್ತಿ ಆಗ್ತದೆ ಸರ್? ಏನ್ ಮಾಡ್ತಾರೆ ಸರ್, ಜೀವನ ಮಾಡ್ಬೇಕಲ್ಲ. ನೀರ್ ಬಿಲ್ಲು ಕರೆಂಟ್ ಬಿಲ್ಲು ಇವನ್ನೆಲ್ಲ ಕಟ್ಕೊಂಡು ಏನ್ ಮಾಡೋ ಸರ್? ಬಾಡಿಗೆ ಮನೆಯಲ್ಲಿ. ಸ್ನೇಹಿತರೆ ನಮಸ್ಕಾರ, ನಾನೀಗ ಒಂದು ಎಳ್ನೀರ್ ಅಂಗಡಿ ಹತ್ರ ಬಂದಿದ್ದೀನಿ. ಸಾಮಾನ್ಯವಾಗಿ ನನಗೆ ಯಾರೋ ವೀಕ್ಷಕರು ಕೇಳ್ತಾ ಇದ್ರು, ಸರ್ ಇವು ರೋಡ್ ಸೈಡ್ ಇರ್ತಕ್ಕಂಥ ಎಳ್ನೀರು ಮಾರೋರಾಗಿರ್ಬೋದು ಅಥವಾ ಈ ಬೇರೆ ಬೇರೆಯವರು ಅಂದರೆ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡ್ತಕ್ಕಂಥವ್ರು ತುಂಬ ಬಡ ಜೀವನ ಮಾಡ್ತಿರ್ತಾರಲ್ವ, ಅಥವಾ ಅವ್ರ ಬದುಕು ಹೇಗಿರುತ್ತೆ? ಈಗ ಹೂ ಮಾರೋರಿಂದ ಹಿಡಿದು ಎಳ್ನೀರು ಮಾರೋರಿಂದ ಹಿಡಿದು ಕಟಿಂಗ್ ಶಾಪ್ ಇಡೋರಿಂದ ಹಿಡಿದು, ಯಾಕಂದರೆ ಇಂಜಿನಿಯರು ಡಾಕ್ಟ್ರು ಇವರು ಮಾತ್ರ ಒಳ್ಳೆ ಬದುಕನ್ನು ಬದುಕೋದು ಅಂತಲ್ಲ, ಒಂದು ಪ್ರಾಮಾಣಿಕವಾದ ಬದುಕನ್ನು ಬದುಕ್ತಕ್ಕಂಥವ್ರು. ಈಗ ಒಂದು ಎಳ್ನೀರು ಅಂಗಡಿ ಹತ್ರ ಬಂದಿದ್ದೀನಿ, ಈಗ ಅವ್ರನ್ನ ಮಾತಾಡಿಸ್ತೀನಿ. ಅವ್ರ ದಿನನಿತ್ಯದ ಬದುಕು ಹೇಗಿರುತ್ತೆ, ಅದರಿಂದ ಎಷ್ಟು ದುಡಿತಾರೆ? ಯಾಕಂದರೆ ಎಳ್ನೀರು ಮಾರೋದು ಕನಿಷ್ಠ ಅಥವಾ ಅದೊಂದು ಕೆಟ್ಟ ಅಥವಾ ಇಂಜಿನಿಯರು ಡಾಕ್ಟ್ರು ಅದಕ್ಕೆ ಮಾತ್ರ ಭವಿಷ್ಯ ಇದೆ ಅಂತ ಏನಲ್ಲ. ಇದ್ರ ವಿಚಾರವಾಗಿ ನಾನು ವಿಷಯವನ್ನು ತಿಳಿಸಬೇಕು. ಈಗ ಒಬ್ಬರು ಸರ್ ಇದ್ದಾರೆ ಎಳ್ನೀರು ಮಾರ್ತಕ್ಕಂಥವ್ರು, ಅವ್ರನ್ನ ಮಾತಾಡಿಸೋಣ. ನನ್ನ 8 ವರ್ಷ ಆಯ್ತು ಸರ್. 8 ವರ್ಷ. ಪ್ರತಿದಿನ ಎಷ್ಟು ವ್ಯಾಪಾರ ಆಗುತ್ತೆ ಅಂದಾಜು? ಅಂದಾಜು 100-120 ಐತೆ ಸರ್. 120 ಅಂದರೆ ರೂಪಾಯಿ ಲೆಕ್ಕದಲ್ಲಿ ಹೇಳೋದಾದ್ರೆ? ರೂಪಾಯಿ ಲೆಕ್ಕದಲ್ಲಿ ಆದರೆ ಇವಾಗ ರೇಟ್ ಜಾಸ್ತಿ. ಇವಾಗ ನಮಗೀಗ 32 ರೂಪಾಯಿ ಹಾಕ್ತಾರೆ. 32 ರೂಪಾಯಿ ನಿಮ್ಗೆ? ನಮ್ಗೆ ಹಾಕ್ತಾರೆ. ನಾವು 40 ರೂಪಾಯಿ ಮಾರ್ತೀವಿ. ಕೆಲವು ಜನ 35 ರೂಪಾಯಿ ಕೊಡೋರು ಇದ್ದಾರೆ. 30 ಮಾರ್ಕಿಲ್ಲ ನಮ್ಮ ತಿರೋದೇ 30 ರೂಪಾಯಿ ನವರು ಅವರೇ. ಈಗ ನಿಮಗೆ 32 ರೂಪಾಯಿಗೆ ಹಾಕ್ತಾರೆ, ರೈತರಿಂದ ನೇರವಾಗಿ ತಗೊಳ್ತೀರಾ? ಇಲ್ಲ ಸರ್, ಪಾರ್ಟಿ ತಂದು ಹಾಕ್ತಾರೆ. ಪಾರ್ಟಿ ಅವರು ರೈತರಿಂದ ತಂದಿರ್ತಾರೆ? ಅವರು ತಂದಿರ್ತಾರೆ. ಅಂದ್ರೆ ನೀವು 40 ರೂಪಾಯಿ? 40 ರೂಪಾಯಿ ಮಾರ್ತಾರೆ. 8 ರೂಪಾಯಿ? 8 ರೂಪಾಯಿ ಲಾಭ ಸರ್. ನಿಮ್ಮ ದುಡಿಮೆ ಎಷ್ಟು ದಿನಕ್ಕೆ? ದಿನಕ್ಕೆ ನಮ್ಮ 500-600 ರೂಪಾಯಿ ಉಳಿತದೆ ಸರ್. ಹೌದಾ? ಅಂದ್ರೆ ವ್ಯವಹಾರ ಎಷ್ಟು ಆಗುತ್ತೆ? 2000 ಆಗುತ್ತಾ? ಜಾಸ್ತಿ ಆಗ್ತದೆ ಸರ್. ಒಂದು 5000? ಒಂದು 3-4 ಸಾವಿರ ಗಂಟೆ ಆಗ್ತದೆ. ಆಗುತ್ತೆ. ಕೊಂಡ್ಕೊಳ್ಳೋದು ಅಲ್ಲಿ ಲೆಕ್ಕ ಹಾಕಿ ಅಲ್ಲಿ ಅವ್ರಿಗೆ 32 ರೂಪಾಯಿ ಕೊಟ್ಟಿರ್ತೀವಿ. 32 ರೂಪಾಯಿ? ಈಗ ನಿಮ್ಗೆ ಒಂದು 8 ರೂಪಾಯಿ ಅಂದ್ರೆ ಒಂದು 500-600 ಉಳಿತದೆ ಸರ್. ನೀರು ಬಿಲ್ಲು ಕರೆಂಟ್ ಬಿಲ್ಲು ಇವನ್ನೆಲ್ಲ ಕಟ್ಕೊಂಡು ಏನು ಮಾಡೋ ಸರ್? ಬಾಡಿಗೆ ಮನೆಯಲ್ಲಿ ಸರ್. ಅಂದರೆ ನಮಗಿಬ್ಬರು ಇಲ್ಲ ಸರ್, ನಮ್ಗೆ ಬೇರೆ ನಂಜುಗೂಡು ಪಕ್ಕ ಒಂದು ಹಳ್ಳಿ. ಯಾವೂರು? ನಂಜುಗೂಡು ಪಕ್ಕ ಒಂದು ಹಳ್ಳಿ, ಕಾರ್ಯ ಮೈಸೂರು ಜಿಲ್ಲೆ. ಮೈಸೂರು ಜಿಲ್ಲೆ ನಂಜುಡ್ ತಾಲೂಕು ಕೌಲಂದ ಹೋಬಳಿ ಕಾರ್ಯ ಗ್ರಾಮ ಅಂದ್ಬಿಟ್ಟು. ಎಲ್ಲ ಇಲ್ಲಿದೆ ಸರ್. ಅಪ್ಪ ಅಮ್ಮ ಎಲ್ಲ ಊರ್ಲಿದ್ದಾರೆ ಸರ್. ನಮ್ಮದು ಏನು ಮಾಡ್ತಾರೆ ಸರ್, ಜೀವನ ಮಾಡಬೇಕಲ್ಲ. ಜೀವನ ಮಾಡ್ಬೇಕು ಮಾಡ್ತೇನೆ. ಮೊದಲು ಏನೂ ಇಲ್ಲ ಸರ್, ಮೊದಲು ವ್ಯವಸಾಯ ಮಾಡ್ತಿದ್ದ ಜಮೀನು. ವ್ಯವಸಾಯ ಮಾಡಿ ಲಾಸ್ ಆಯಿತು, ಅದರಿಂದಲ್ಲ ಅಂಗಡಿ ಹಾಕ್ತೀನಿ. ಜಮೀನು ಆಯಿತು. ಟಮಾಟ ಹಾಕಿದ್ರೆ ಸರ್, ಟಮಾಟಲ್ಲಿ ಹೋಯ್ತು. ಚೆನ್ನಮಲ್ಲಿಗೆ ಹೂವು ಹಾಕಿದ ಅದಲ್ಲಿ ಹೋಯ್ತು. ಭಾಳ ಕೈ ಹಿಡಿದಿದ್ದಾಳ ಸರ್, ಕೈ ಹಿಡಿದಿದ್ದಾರೆ. ಬಟ್ ಇಲ್ಲಿ ನನ್ಗೊಂದು ಸುಮ್ಮನೆ ಒಂದು ಪ್ರಶ್ನೆ ಇದೆ, ನಮ್ಮ ಕಡೆ ಯಾರಾದರೂ ನೋಡಿದ್ರೆ ಹೆಂಗಪ್ಪ, ಏನು ಮರ್ಯಾದೆ ಹೋಗುತ್ತೆ? ಇಲ್ಲ ಸರ್, ನಮ್ಮ ಜೀವನ ಮಾಡಬೇಕಲ್ಲ, ಏನು ಮಾಡ್ತಾರೆ ಈಗ ಸಾಮಾನ್ಯವಾಗಿ ಇಂಥ ಕೆಲಸ ಮಾಡೋ? ಇಲ್ಲ ಮಾಡಿದ್ರೆ ಸರ್, ಇದ್ದಾರೆ ನಮ್ಮೂರವ್ರು ಇದ್ದಾರೆ. ಆದರೂ ಅವ್ರ ಎದುರಿಗೆ ನಾವು ಏನು ಮಾಡಿದರೆ, ಊರಲ್ಲಿ ಮಾಡಿದ್ದು ಈ ಥರ ಬಂದಿದ್ದು ಮಾಡಿದಾಗ ಇವರು ಸೀನಿಯರ್ ಎಳ್ಳೇರೋಡಿ ಅವರು. ನಮ್ಮವರೇ ಅವ್ರು ಅಲ್ಲಿ ಬಿಡ ಕಂಪ್ಲೆಕ್ಸ್ ತೊಡಿತಾ ಇದಾರೆ. ಸೀನಿಯರ್ ಇಲ್ಲಿ ಇಲ್ಲಿ ಸರ್. ಎಳ್ನೀರು ಮಾರೋ ಕೆಲಸ ಚಿಕ್ಕದು ಅಂತ ಅನ್ಕೊಳ್ತಾರಲ್ಲ, ಅಯ್ಯೋ ಅವ್ರೇನ್ ಬಿಡಪ್ಪ ಎಳ್ನೀರು ಮಾರ್ತಾರೆ ಅದೇನ್ ಕೆಲಸ ಅಂತ. ಅವ್ರಿಗೆ ಹೇಳ್ಬೇಕು ಇದ್ರಲ್ಲೂ ವ್ಯಾಪಾರ ಆಗ್ತಿದೆ ಅಂತ, ಅಥವಾ ಇದ್ರೂ ಶ್ರೇಷ್ಠವಾದ ಕೆಲಸ ಅಂತ. ಅದಕ್ಕೆ ಇದನ್ನ ಮಾಡ್ತಾ ಇದೆ ಸರ್. ನೀವು ಅದನ್ನೇ ಮಾಡೋರು ತಾನೆ? ಅವ್ರು ಎಳ್ನೀರು ಕೇಳ್ತಾ ಇದೆ. ಅವ್ರು ಎಳ್ನೀರು ಮಾರೋದೇ
ಸಂಜೆ ಎಷ್ಟು ಗಂಟೆವರೆಗೂ? 9 ಗಂಟೆ ರಾತ್ರಿ. ಓಕೆ ಓಕೆ. ಬಟ್ ಇಲ್ಲಿ ಇದಕ್ಕೊಂದು ರೇಟು ಅಂತ ಏನಾದ್ರು ಇದೆಯಾ? ಏನಿಲ್ಲ ಸರ್, ಅಲ್ಲೇ ಬೋರ್ಡ್ ಹಾಕಿದ್ದೀವಿ 40 ರೂಪಾಯಿ ಫಿಕ್ಸ್. ಈ ಚೌಕಾಸಿ ಮಾಡೋರು ಉಂಟು ಉಂಟು ಸರ್, ಮಾಡ್ತಾರೆ ಸರ್. ಹೌದಾ? ಮಾಡ್ತಾರೆ. ಹಳ್ಳಿ ಕಡೆ ಬಂದಿರೋರು ಚೌಕಾಸಿ ಮಾಡ್ತಾರೆ. ಅಯ್ಯೋ, ಈ ಕೆಲಸ ಇವ್ರು ಹೆಮ್ಮೆಯಿಂದ ಖುಷಿಯಿಂದ ಮಾಡ್ತವ್ರಲ್ಲಪ್ಪ. ಅವರು ನಾವು ಎಲ್ಲ ಒಂದೇನೆ ಎಳ್ನೀರು ಮಾರಾದ್ರು. ಯಜಮಾನ್ರಿ ಯಾವುದೇ ರೀತಿ ತೊಂದರೆ ಇಲ್ಲ ನನಗೆ, ಇವ್ರ ಬಗ್ಗೆ ಖುಷಿ ಇದೆ. ಆ್ಯಂಡ್ ಪ್ರತಿ ಸಾರಿ ನಾನು ಇಲ್ಲಿ ಓಡಾಡ್ತಾ ಇದ್ದೆ. ಆ್ಯಂಡ್ ಇವ್ರು ಬದುಕು ಏನಕ್ಕೆ ಮಾಡ್ತಾ ಇರೋದು ಜನರಿಗೆ, ಈ ಎಳ್ನೀರು ವ್ಯಾಪಾರದವ್ರ ಬದುಕು ಹೇಗಿರುತ್ತೆ ಅಂತ ತಿಳಿಸೋದಕ್ಕೆ ಅವ್ರನ್ನ ಕೇಳಿದೆ ಬೆಳಗಿನ ಸಾರಿ. ಯಾರು ತಿಳಿಸೋದಿತ್ತು ಜನಗಳಿಗೆ? ಹೌದಾ? ಹೌದು. ವಿಜ್ಞಾನಿಗೆ ಅವರು ನಿಮ್ಮ ಬಿಸ್ನೆಸ್ಗೆ ಹೆಲ್ಪ್ ಮಾಡ್ತಾರೆ. ಕೂಲ್ ಡ್ರಿಂಕ್ಸ್ ಕುಡಿಯೋದಕ್ಕಿಂತ ಎಳ್ನೀರು ಕುಡಿಯಿರಿ ಅಂತ. ಹೌದು, ಅದನ್ನೇ ಹೇಳ್ತಾ ಇದ್ದೀನಿ. ಹಾ, ಅವ್ರು ಅದ್ಭುತವಾಗಿ ಹೇಳಿದ್ರು. ನಾನು ಈ ಮೇನ್ ಹೇಳಲಿಕ್ಕೆ ಬಂದಿದ್ದೆ ಅದು, ಏನೇನು ರಾಸಾಯನಿಕ ಹಾಕಿರೋನ ಕುಡಿದು ಸಾಯೋದಕ್ಕಿಂತ ಈ ಇದನ್ನ ಅಂದ್ರೆ ಎಳ್ನೀರು ರೈತರು ಬೆಳೆಸಿರ ಬೆಳೆನ ಕುಡಿಯಿರಿ, ಅವ್ರು ಒಳ್ಳೇದಾಗ್ಲಿ, ರೈತ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಲ್ಲಿ ಹೇಳ್ತಾರೆ. ಹೌದು ಹೌದು ಹೌದು. ಅವ್ರು ಏನ್ ಮಾಡಿದ್ರು ಏನ್ ಹೇಳಿದ್ರು, ಜನ ಮಾಡೋದೇ ಮಾಡೋದು, ಮಾಡದ್ ಮಾಡ್ತಾರೆ ಅಂತ ಹೇಳೋದು ಬಿಡ್ತೀರಾ? ಹೌದು ಹೌದು. ನಿಮ್ ಮಕ್ಕಳು ಫೋನ್ ಮಾಡ್ತಾರೆ ಅಂತ ಕೆಜಿಎಫ್ ಬಂದ್ರೆ ಕೆಜಿಎಫ್ ಹಂಗೇನೆ ಜನ ಕೇಳಲ್ಲ ಅಂತ ಹೇಳೋದು ಬಿಡಬಾರ್ದು. ಡ್ರಿಂಕ್ಸ್ ಅಂತಂದ್ರಲ್ಲ ನೆಕ್ಸ್ಟ್ ಹಳ್ಳಿಗೆ ಬರಲ್ವಾ? ನಿಜ ನಿಜ ನಿಜ. ಊರಿಗೆ ಬಂದ್ರೆ ನೀರು ಬರ್ತಾರೆ. ಹೌದು. ಈ ಹೌದು ಹೌದು, ಇದನ್ನ ಕೇಳ್ಬೇಕು ಅನ್ಕೊಂಡೆ. ಈ ಎಳ್ನೀರು ಕುಡಿಯೋರ ಸಂಖ್ಯೆ ಜಾಸ್ತಿ ಅಂತ ಅನ್ಸುತ್ತ ನಿಮಗೆ? ಅನ್ಸ್ತದ ಸರ್. ಹೌದಾ? ಜ್ಯೂಸ್ ಕುಡಿತಾರೆ, ಎಲ್ಲರನ್ನ ಕುಡಿತಾರೆ. ಒಳ್ಳೇದು ಸರ್. ಒಬ್ಬನೇ ಬಂಧುಗಳೇ ನೋಡಿದ್ರಲ್ಲ, ಆ ಎಳ್ನೀರು ಮಾರ್ತಕ್ಕಂತಹ ವ್ಯಕ್ತಿಯ ಮುಖದಲ್ಲಿದ್ದ ಮುಗ್ಧತೆ ಇದೆಯಲ್ಲ. ಹಣವನ್ನು ಎಲ್ಲರೂ ಮಾಡ್ಬೋದು, ಆದರೆ ಪ್ರಾಮಾಣಿಕರಾಗಿ ದುಡಿಯೋದು ಬಹಳ ಮುಖ್ಯ. ಎಳ್ನೀರು ಮಾರ್ತಕ್ಕಂಥವರ ಆ ಬದುಕಿದೆಯಲ್ಲ, ನನಗೆ ಯಾವಾಗಲೂ ಕುತೂಹಲ ಅನಿಸೋದು. ಅವರಿಗೆ ತಮ್ಮ ಕೆಲಸದ ಬಗ್ಗೆ ಅಯ್ಯೋ ಯಾರಾದರೂ ನೋಡಿಬಿಟ್ರೆ ಏನಂತಾರಪ್ಪ ಅನ್ನೋ ಭಾವನೆ ಇರುತ್ತಾ, ಅಥವಾ ಅದ್ರ ಬಗ್ಗೆ ತೃಪ್ತಿ ಇರುತ್ತಾ ಅನ್ನೋದು ನನಗೆ ಯಾವಾಗಲೂ ಅನಿಸೋದು. ಬಟ್ ಅವರಿಗೆ ತೃಪ್ತಿ ಇದೆ, ಆ್ಯಂಡ್ ಮಾಡ್ತಿರೋ ಕೆಲಸ ಬದುಕಿಗೊಂದು ದಾರಿ ಆಗಿದೆ ಅನ್ನೋ ಹೆಮ್ಮೆ ಇದೆ. ಹಾಗಾಗಿ ಕಡೆಯಲ್ಲಿ ನಾನು ಹೇಳೋದಿಷ್ಟೇ, ನಾವು ಒಂದು ಎಳ್ನೀರನ್ನು ಕೊಂಡುಕೊಳ್ಳೋದ್ರಿಂದ ಒಂದು ರೈತನಿಗೆ ಉಪಯೋಗ, ಇನ್ನೊಂದು ಎಳ್ನೀರು ಮಾರ್ತಕ್ಕಂಥವನ ಬದುಕು ಚೆನ್ನಾಗಿರುತ್ತೆ. ಹಾಗಾಗಿ ನಿಮಗೆಲ್ಲಾದರೂ ರೈತರಿಗೆ ಹೇಗಾದರೂ ಈ ದೇಶದ ಬೆನ್ನೆಲುಬು ರೈತರಿಗೆ ನಾನೇನಾದರೂ ಮಾಡಬೇಕು ಅಂತ ಅನಿಸಿದ್ರೆ, ಸಿಟಿಯಲ್ಲಿರೋರು ಒಂದು ಎಳ್ನೀರನ್ನು ಕುಡೀರಿ. ಒಂದು ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಎಳ್ನೀರಿಗೂ ಒಳ್ಳೆಯದು, ಆ್ಯಂಡ್ ಎಳ್ನೀರು ಮಾರೋರಿಗೂ ಒಳ್ಳೆಯದು, ರೈತನಿಗೂ ಒಳ್ಳೆಯದು. ಇದು ಮೊದಲ ವಿಚಾರ.